ನನ್ನ ಮಾಂಗಲ್ಯದ ಸರ ಪಡೆಗಳು ಎಲ್ಲ ಅಡ ಇಟ್ಬಿಟ್ಟು ಇಟ್ಟಿದ್ದೆಲ್ಲ ಚಿನ್ನ ಎಲ್ಲ ಇಟ್ಬಿಟ್ಟು ನನ್ನ ಗಂಡ ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ರೆ ನನ್ನ ಗಂಡ ಮೋದಿ ಬಿಜೆಪಿ ಮೋದಿ ಬಿಜೆಪಿ ಅಂತ ಸಾವನಪ್ಪ ಅಂತ ನನ್ನ ಟಿವಿ ರೆಕಾರ್ಡ್ ಇದೆ ಫೋನ್ ಅಲ್ಲಿ ರೆಕಾರ್ಡ್ ಇದೆ ಬೇಕಾದ್ರೆ ನಾನು ಟಿವಿ ಅವರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ ಆ ರೀತಿ ಪಾಪ ನೋವನ್ನ ಅಂತ ಹೇಳ್ಕೊಂಡು ನಾನು ಅಲ್ಲೇ ಈಚೆ ಬಂದು ಘೋಷಣೆ ಮಾಡಿದೆ ಮೊದಲು ಸರ್ಕಾರ ಬೀಳ್ಕೊಳ್ಬೇಕು ಅಂತ ಅತಿಕಂತ ಒಬ್ಬ ಸೆಕೆಂಡ್ ಇದ್ದಾನೆ ಸೆಕೆಂಡ್ ಕೇಳಿ ಹೇಳ್ಬಿಟ್ಟು ನಾವು ಯಾವುದೋ ಸ್ಯಾಂಕ್ಷನ್ ಆರ್ಡರ್ ಕೊಟ್ಟಿಲ್ಲ ಅಂತ ಆದ್ರೆ ನಿರಾಣಿ ಒಬ್ಬ ಮಂತ್ರಿ ಹೋಗಿ ಇಲ್ಲ ಕೆಲಸ ಮಾಡೋರು ನಾನು ಬಿಲ್ ಕೊಡ್ತೀನಿ ಅಂತ ಹೇಳೋರು ಅದೇ ಇನ್ನೊಬ್ಬ ಮಂತ್ರಿ ಕಾಜೋಳು ಇಲ್ಲ ಕೆಲಸ ಆಗಿದೆ ಬಿಲ್ ಕೊಡ್ತೀವಿ ಅಂತ ಹೇಳೋರು ಅಂದ್ರೆ ಬಿಲ್ ಕೊಡೋಗಂಟ ಇವನು ಲಂಚ ಕೊಡೋಗಂಟ ಇವನು ದುಡ್ಡು ಕೊಡದೆ ತಾನೇ ಆತ ಆತ್ಮಹತ್ಯೆ ಮಾಡ್ಕೊಂಡಿತ್ತು ಇವತ್ತು ನಿರುದ್ಯೋಗ ಯಾವ ರೀತಿ ಆಗ್ತಾ ಇದೆ ಈಗ ನಮ್ಮ ಪಂಚಾಯತಿಯಲ್ಲಿ ನೀವೆಲ್ಲ ಸೇರಿ ನರೇಗಾಲಿ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರಿ ಇವಾಗ ಈಶ್ವರಪ್ಪ ನಮಗೆ ಕೆಟ್ಟ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ನಮಗೆ ಪ್ರೈಸೇ ಕೊಡಲಿಲ್ಲ ಇವ್ರ ಸರ್ಕಾರ ಇದ್ದಾಗ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿಲ್ಲ ಈಗ ಕೊಡಲಿಲ್ಲ ಆಮೇಲೆ ನಮ್ಮ ಪಂಚಾಯತಿಯವ್ರನ್ನ ಅದೆಲ್ಲ ಕರೆಸಿ ಒಂದು ಸಣ್ಣ ಸರ್ಟಿಫಿಕೇಟ್ ಕೊಟ್ಟು ಕಳ್ಸಿದ್ರು ಇವೆಲ್ಲ ಬಂದು ನಾವೇನ ತಪ್ಪು ಮಾಡ್ಬಿಟ್ಟಿದೀವಿ ಲೂಟಿ ಮಾಡ್ಬಿಟ್ಟಿದ್ವಿ ಇವರಂಗೆ 40% ಹೊಡೆದಾಕ್ಬಿಟ್ಟಿದೀವಿ ಅಂತ ಹೇಳಿ ಏನ್ ಎಲ್ಲ ಎನ್ಕ್ವೈರಿ ನಡೀತು ನಮ್ಮ ಕನಕಪುರ ನಡೀತಾರೆ ಎನ್ಕ್ವೈರಿ ಎಲ್ಲ ಕನಕಪುರ ಬೇಕು ಎಲ್ಲ ಬಂದು ಎಲ್ಲ ಎನ್ಕ್ವೈರಿ ನಡೀತು ಇದು ಒಂದು ಭ್ರಷ್ಟ ಸರ್ಕಾರ ಕಂಪ್ಲೇಂಟ್ ಅಲ್ಲಿ ಇದೆ 40% ಕಮಿಷನ್ ಕೇಳ್ದ ಅಂತ ನಮ್ಮ ಒತ್ತಾಯ ಏನಂತಂದ್ರೆ ನೀವು ಎಫ್ಐಆರ್ ಹಾಕಬೇಕಾದ್ರೆ ಅಬೆಂಡ್ಮೆಂಟ್ ಕ್ರೈಮ್ ಅಲ್ಲ ಇದರಲ್ಲಿ ಇದು ಪ್ರಿವೆನ್ಷನ್ ಆಫ್ ಕರಪ್ಟ್ ಆಕ್ಟ್ ಅಲ್ಲಿ ನೀವು ಕೇಸ್ ಹಾಕಬೇಕು ಆಮೇಲೆ ಅವರನ್ನ ಬಂಧಿಸಬೇಕು ಬೇರೆಯವರನ್ನ ಬಿಟ್ಬಿಡ್ತೀರಾ ನೀವು ಬೇರೆ ಇದ್ದ ಕೇಸ್ಗಳಲ್ಲಿ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೀರಾ ಆಮೇಲೆ ನಮ್ಮ ಲೀಡ್ಗಳು ಹೇಳಿದ್ರಲ್ಲ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಯಡಿಯೂರಪ್ಪನವರು ಅವ್ರು ಸತ್ತಾಗೂ ಹೇಳೋಣ ಯಡಿಯೂರಪ್ಪನವರೇ ನಾನು ನಿಮ್ ಜಾತಿಯವನು ನನಗೆ ರಕ್ಷಣೆ ಮಾಡಬೇಕು ವಿಧಿ ಇಲ್ಲ ನಾನು ಇಂತ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳೋರೆ ಇವನು ನಿರ್ದೋಷಿ ಅಂತ ಮುಖ್ಯಮಂತ್ರಿ ಹೇಳೋರೆ ಈಗ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ನಿಂತವ್ರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ನಿಂತವ್ರೆ ಒಬ್ಬ ನಾನು ಅವನೇನು ಮಾಡಿಲ್ಲ ಕಣೆ ಅಂತಂದ್ರೆ ಪಾಪ ಅವನು ಎದುರಿಗೆ ಇಲ್ಲಿ ಇರ್ಬೇಕು ಕೆಲಸ ಮಾಡ್ಬೇಕಲ್ಲ ಈಗ ನಾನು ನಾನು ಆಸ್ಕೊಳ್ಳಿಲ್ಲ ಅದ್ ಬೇರೆ ವಿಚಾರ ಇವರೆಲ್ಲ ಎಸ್ ಪಿಗಳು ಮತ್ತೊಂದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಇವರೇನ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇವನು ನಿರ್ದೋಷಿ ಇವನು 3 ತಿಂಗಳು ಆದ್ಮೇಲೆ ನನ್ನ ಮಂತ್ರಿ ತಗೋತೀನಿ ಅಂತಾನೆ ಅವನ ಮೇಲೆ ನಾನು ಫಿಟ್ ಮಾಡೋದ್ರಿ ಕೇಸ್ನ ಏನ ಹಳ್ಳಿ ಜನ ಕ್ಯೂ ಮೇಲೆ ಉಡುಪು ಹೋಮ್ ಮಡಿಕೊಂಡು ಇದ್ದಾರೆ ಇವರೆಲ್ಲ ಏನ್ ಅಷ್ಟು ಪ್ರಜ್ಞೆ ಇಲ್ವೇ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ